ಭಾರತದ ಇಂಧನ ಕ್ಷೇತ್ರದ ಸಾಮರ್ಥ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಡಿ ಹೊಗಳಿದ್ದಾರೆ ಇವತ್ತು ಎನರ್ಜಿ ವೀಕ್ ಎನರ್ಜಿ ಸಪ್ತಾಹ ಶಕ್ತಿ ಸಪ್ತಾಹ ಇವತ್ತು ನೀವು ಅದನ್ನು ಇಂಧನ ಸಪ್ತಾಹ ಅಂತ ಕೂಡ ಕರೀಬಹುದು ಭಾರತ ಇಂಧನ ಕ್ಷೇತ್ರದಲ್ಲಿ ಯಾವ ರೀತಿ ಸಾಧನೆ ಮಾಡಿದೆ ಅನ್ನೋ ಕುರಿತ ಸಾಕ್ಷ್ಯಚಿತ್ರ 20% ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿತರಣೆಗೆ ಚಾಲನೆ ಕೊಡಲಾಯಿತು ಎಥನಾಲ್ ಮಿಶ್ರಣ ಮಾಡಿದ ಪೆಟ್ರೋಲ್ ಅನ್ನು ನಾವು ಕ್ಲೀನ್ ಫ್ಯೂಯಲ್ ಮತ್ತು ಗ್ರೀನ್ ಫ್ಯೂಯಲ್ ಅಂತ ಕರೀತೀವಿ ಎಂಜಿನ್ ನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಎಥನಾಲ್ ಮತ್ತು ಎಥನಾಲ್ ಹೇಗೆ ಪಡೆದುಕೊಳ್ತೀವಿ ನಾವು ಅಂತಂದ್ರೆ ಒನ್ಸ್ ಅಗೈನ್ ನಮ್ಮ ಫ್ಯಾಕ್ಟರಿಗಳ ಮೂಲಕ ಎಥನಾಲ್ ಪಡೆದುಕೊಳ್ತೇವೆ ಎಥನಾಲ್ ನ ನಾವು ಬೇರೆ ಬೇರೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳಿಗೆ ಬಳಸ್ತೀವಿ ಇನ್ಕ್ಲೂಡಿಂಗ್ ಅವರ್ ವೆರಿ ಓನ್ ಸ್ಯಾನಿಟೈಸರ್ ನಾವು ಎಥನಾಲ್ ಬಳಸ್ತೀವಿ ಸೊ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 2014ರಲ್ಲಿ ಸಿಎನ್ಜಿ ಕೇಂದ್ರಗಳು ಅದು ಕೇವಲ 800 ರಿಂದ 900 ಇತ್ತು ಇವತ್ತು ಸಾವಿರಾರು ಸಿಎನ್ಜಿ ಕೇಂದ್ರಗಳಾಗಿದೆ ಆಮೇಲೆ ಗ್ಯಾಸ್ ಪೈಪ್ ಲೈನ್ 14,000 ಕಿಲೋಮೀಟರ್ ಮಾತ್ರ ಇತ್ತು ಈಗ 22,000 ಕಿಲೋಮೀಟರ್ಸ್ ಗ್ಯಾಸ್ ಪೈಪ್ ಲೈನ್ ನೇರವಾಗಿ ಮನೆಗೆ ಇಂಧನವನ್ನು ತಲುಪಿಸುವ ಪೈಪ್ ಲೈನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು ಮತ್ತು ಇನ್ನು ಕೆಲವು ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆಯ ಎಲ್ ಪಿ ಜಿ ಸಿಲಿಂಡರ್ನ ಮರ್ತು ಬಿಡಬೇಕಾಗಬಹುದು ಕಾರಣ ಏನು ಅಂತಂದರೆ ನಮ್ಮ ಮನೆಗೆ ನೀರು ಬರುವ ರೀತಿ ನಮ್ಮ ಮನೆಗೆ ಕರೆಂಟ್ ಬರುವ ರೀತಿ ನೇರಾನೇರವಾಗಿ ಗ್ಯಾಸ್ ಪೈಪ್ ಲೈನ್ನ ಮೂಲಕ ನಮ್ಮ ಮನೆಗೆ ಮೀಟರ್ನಲ್ಲಿ ಹೌದು ಮೀಟರ್ನಲ್ಲಿ ನಾವು ಪ್ರತಿ ತಿಂಗಳು ಹೇಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ದುಡ್ಡು ಕಟ್ತೀವಿ ಅದೇ ರೀತಿ ಅಥವಾ ಬೆಸ್ಕಾಮ್ಗೆ ಹೇಗೆ ದುಡ್ಡು ಕಟ್ತೀವಿ ಅದೇ ರೀತಿ ನಾವು ಮೀಟರ್ ನೋಡಿಕೊಂಡು ಇನ್ಮೇಲೆ ಎಲ್ ಪಿ ಜಿನ ಮನೆಗೆ ಪೈಪ್ ಲೈನ್ ಮೂಲಕ ತರಿಸ್ಕೊಳ್ಬಹುದು ಆಮೇಲೆ ಜೈವಿಕ ಇಂಧನ ಬಯೋ ಫ್ಯೂಯಲ್ ಅದು ಬಹಳ ಮುಖ್ಯ ಆಮೇಲೆ ಸಿ ಎನ್ ಜಿ ಕಂಬಸ್ಟಿಬಲ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಕಾರ್ಗಳನ್ನು ನಾವು ನೀವು ಗಮನಿಸಿದ್ದೀವಿ ನಾವು ಮಾರುತಿ ಎಸ್ಪ್ರೆಸೋ ಕಾರ್ ಗಮನಿಸಿದ್ರೆ ಅದರ ಹಿಂದೆ ಸಿ ಎನ್ ಜಿ ಆಪರೇಟೆಡ್ ಕಾರ್ ಅಂತ ಬರೆದಿರ್ತಾರೆ ಅಥವಾ ಇನ್ನೊಂದು ಯಾವುದೋ ಕಾರ್ ಗಮನಿಸಿದ್ರೆ ಅದರ ಹಿಂದೆ ಸಿ ಎನ್ ಜಿ ಆಪರೇಟೆಡ್ ಕಾರ್ ಅಂತ ಬರೆದಿರ್ತಾರೆ ಮತ್ತು ಅದರ ಡಿಕ್ಕಿಯಲ್ಲಿ ಒಂದು ದೊಡ್ಡ ಗ್ಯಾಸ್ ರೀತಿಯ ಟ್ಯಾಂಕ್ ಒಂದನ್ನು ಇಟ್ಟಿರ್ತಾರೆ ನಾವು ನೀವು ಸಿ ಎನ್ ಜಿ ಕಾರ್ಗಳನ್ನು ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಬಳಸೋದಿಲ್ಲ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಸಿ ಎನ್ ಜಿ ಪಂಪ್ಗಳು ಇಲ್ಲ ನೀವು ಬೆಂಗಳೂರಿನ ಸುತ್ತಮುತ್ತ ಅನೇಕ ಕಡೆಗಳನ್ನು ನೋಡಿಬಿಟ್ರೆ ಒಂದು 4 ರಿಂದ 5 ಪಂಪ್ಗಳನ್ನು ಮಾತ್ರ ನೋಡೋಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಅದು ಎಲ್ಲೋ ಹೊರವಲಯದಲ್ಲಿ ಹಾಗಾಗಿ ನಾವು ವಿ ಆರ್ ಏಮಿಂಗ್ ಆನ್ ಸಿ ಎನ್ ಜಿ ಇದು ಪ್ರಧಾನಮಂತ್ರಿಗಳ ಮಾತು ಕೆಲವೊಂದಿಷ್ಟು ಲೈವ್ ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ ಹಾಗೂ ಮಾನ್ಯ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಇದ್ದಾರೆ BIEC ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಅವರೊಟ್ಟಿಗೆ ಈ ಮೂರು ಗಣ್ಯರು ಮತ್ತು ಕೇಂದ್ರದ ಸಚಿವರು ಇವರೆಲ್ಲರೂ ಕೂಡ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಎಥನಾಲ್ ಬೇಸ್ಡ್ ಪೆಟ್ರೋಲ್ ಪಂಪ್ಗಳಿಗೆ ಚಾಲನೆ ಕೊಡ್ತಾ ಇರುವ ಭಾರತದ ಪ್ರಧಾನಮಂತ್ರಿಗಳು ಆ ಫುಟೇಜಸ್ಗಳನ್ನು ಆ ವಿಷುಯಲ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈಗ ಸೊ ಎಥನಾಲ್ ಬಳಸೋದ್ರಿಂದ ಪೆಟ್ರೋಲ್ನಲ್ಲಿ ಅದು ಹೈ ಆಕ್ಟೇನ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಬ್ಲೆಂಡರ್ಸ್ ಟು ದಿ ಪೆಟ್ರೋಲ್ ಅಂತ ಕರೀತಾರೆ ಸೊ ದಟ್ ಇಟ್ ವಿಲ್ ಕೀಪ್ ಯುವರ್ ಎಂಜಿನ್ ವೆರಿ ಹೆಲ್ದಿ ಆ್ಯಂಡ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ನೀಟ್ ಆಮೇಲೆ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗ್ಬೋದಾ ಒಂದಿಷ್ಟು ಜನ ಹೌದ್ರಿ ಎಥನಾಲ್ ಬ್ಲೆಂಡಿಂಗ್ ಇರೋದ್ರಿಂದ ಚೂರು ಕಡಿಮೆ ಆಗ್ಬೋದು ಅಂತಾರೆ ಬಟ್ ನಾಟ್ ವೆರಿ ಶೋರ್ ಕಾದ್ ನೋಡೋಣ ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ